ಸ್ಪೀಕರ್ ಅವರು ಕೂಡ ಗವರ್ನರ್ ಭೇಟಿ ಮಾಡಿ ಬಂದಿದ್ದಾರೆ ಸರ್, ನಾನೇ ಕೂಡ ಬಂದಿದ್ದಾರೆ. ಈ ಭೇಟಿ ಮಾಡಲು ಮುಂಚಿತವಾಗಿ ಸ್ಪೀಕರ್ ಅವರು ಕೂಡ ಗವರ್ನರ್ ಭೇಟಿ ಮಾಡಿ ನಿನ್ನೆ ಘಟನಾವಳಿಗಳ ಬಗ್ಗೆ ಸ್ಪಷ್ಟನೆ ಕೂಡ ಬಂದಿದ್ದಾರೆ ಸರ್. ಅಂದ್ರೆ ಅವ್ರಿಗೂ ಕೂಡ ಭಯ ಶುರುವಾಗಿದೆ, ತಪ್ಪು ಮಾಡಿದ್ದೀರಿ ಅಂತ, ತಪ್ಪನ್ನ ಮುಚ್ಕೊಳಕ್ಕೋಸ್ಕರ ಇವತ್ತು ಭೇಟಿ ಮಾಡಿದ್ದಾರೆ ಅಂತ ನನಗನ್ಸ್ತೈತೆ. ಇಲ್ಲಾಂದ್ರೆ ಅವ್ರು ಯಾಕೆ ಹೋಗ್ಬೇಕಾಯ್ತು? ಸರಿಯಾಗಿದ್ರೆ ಅವ್ರು ಹೋಗೋ ಅವಶ್ಯಕತೆನೇ ಇಲ್ಲ, ತಪ್ಪು ಮಾಡಿದ್ದಾರೆ. ಒಂದು ಈ ಒಂದು IAS ಅಧಿಕಾರಿಗಳ ಉಪಯೋಗ ಮಾಡ್ಕೊಂಡಿರೋವಂಥದ್ದು, ಸ್ಪೀಕರ್ ಅವರು ರಾಜಕೀಯ ಪಕ್ಷದ ಸಭೆಗೆ ಹೋಗಿ ಊಟ ಮಾಡಿರೋವಂಥದ್ದು, ಮೀಟಿಂಗ್ ಅಟೆಂಡ್ ಮಾಡಿರೋವಂಥದ್ದು, ಇದೆಲ್ಲ ತಪ್ಪು ಅಂತ ಗೊತ್ತಾಗಿ ಮೋಸ್ಟ್ಲಿ ಹೋಗಿರಬೇಕು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ನಮ್ಮ ಪಾರ್ಟಿ ಅಧ್ಯಕ್ಷರು ಈಗಾಗಲೇ ಮಾತಾಡಿದ್ದಾರೆ, ಅವರೇ ಅದರ ಬಗ್ಗೆ ರಿಯಾಕ್ಷನ್ ಮಾಡ್ತಾರೆ, ನಮ್ಮ ಪಾರ್ಟಿ ಅಧ್ಯಕ್ಷರು ಅದರ ಬಗ್ಗೆ ತೀರ್ಮಾನವನ್ನು ಘೋಷಣೆ ಮಾಡ್ತಾರೆ. ಐದು ಗ್ಯಾರಂಟಿಗಳು ಬೋಗಸ್ ಗ್ಯಾರಂಟಿ, ಐದು ಗ್ಯಾರಂಟಿಗಳಿಗೆ ಎಲ್ಲ ಕಂಡೀಷನ್ ಹಾಕಿದ್ದಾರೆ, ಇನ್ನೂ ಕೆಲವು ಗ್ಯಾರಂಟಿ ಇನ್ನೂ ಈಚೆಗೆ ಬಂದಿಲ್ಲ. ಈ ಗ್ಯಾರಂಟಿ ಎಲ್ಲ ಪಾರ್ಲಿಮೆಂಟ್ ಚುನಾವಣೆ ನಡೆಯೋವರೆಗೂ ಅಷ್ಟೇ. ಆ ಪಾರ್ಲಿಮೆಂಟ್ ಚುನಾವಣೆ ಮೇಲೆ ಯಾವ ಗ್ಯಾರಂಟಿನೂ, ಈಗಲೇ ಸಾಲ 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 ಮಾಡಿ ಮಾಡಿ ಜನಗಳ ತಲೆ ಮೇಲೆ ಸಾಲದ ಹೊರೆ ಏರಿಸ್ತಾ ಇದ್ದಾರೆ. ಆದ್ದರಿಂದ ಈ ಗ್ಯಾರಂಟಿಗಳು ಅವ್ರಿಗೇನು ಒಳ್ಳೇದನ್ನು ಮಾಡಲ್ಲ. ನಮಗೇನು ಆ ಗ್ಯಾರಂಟಿಗಳು ಇವರು ಫುಲ್ಫಿಲ್ ಮಾಡದೇ ಇರೋದೇ ಭಾಳ, ಎಲ್ಲ ಕಡೆ ಪತ್ರಿಕೆ ಇರ್ಬೋದು, ಮಾಧ್ಯಮ ಇರ್ಬೋದು, ಎಲ್ಲ ಕಡೆ ಓಡಾಡ್ತಾ ಇದೆ ಇವರ ಡೊಂಬರಾಟ ಎಲ್ಲ ಓಡಾಡ್ತಾ ಇದೆ. ಆದ್ದರಿಂದ ಅದ್ರ ಬಗ್ಗೆ ನಮ್ದೇನು ಚಿಂತೆ ಇಲ್ಲ. ಇವರು ಏನು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ, ಆ ಗ್ಯಾರಂಟಿಯನ್ನು ಅವರೇ ಅದೇ ಇವರಿಗೆ ವಾಪಸ್ ತಿರುಗುಬಾಣ ಆಗುತ್ತೆ, ಇದು ಕಾಂಗ್ರೆಸ್ಗೆ ತಿರುಗುಬಾಣ ಈ ಗ್ಯಾರಂಟಿಗಳೇ ಆಗುತ್ತೆ.